ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕಾಗಿ ಕಬ್ಬು, ಗೆಣಸು, ಬಾಳೆಹಣ್ಣು ಖರೀದಿಗೆ ನಾಗರಿಕರು ಮುಗಿಬೀಳುತ್ತಿದ್ದರು. ಮಕರ ಸಂಕ್ರಾಂತಿಯ ಹಬ್ಬದ ಅಂಗವಾಗಿ ಕಬ್ಬು, ಕಡಲೆಕಾಯಿ, ಬಾಳೆಹಣ್ಣು ಖರೀದಿಯು ಭರ್ಜರಿಯಾಗಿ ಸಾಗಿತು. ಹೊಸ ವರ್ಷದ ಆರಂಭದಲ್ಲಿ ಬಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದ್ದು, ಈ ಹಬ್ಬಕ್ಕಾಗಿ ಕಬ್ಬು, ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಬಾಳೆಹಣ್ಣು ತುಂಬಾ ದುಬಾರಿಯಾಗಿದ್ದರೂ ಖರೀದಿಸುವವರ ಸಂಖ್ಯೆಯೂ ಕಡಿಮೆಯಾಗಿಲ್ಲ. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ಹಳೆ ಮಾರ್ಕೆಟ್ ಮುಂಭಾಗ ಕಬ್ಬು, ಬಾಳೆಹಣ್ಣು ಹೂವಿನಿಂದಲೇ ತುಂಬಿಹೋಗಿದೆ. ಬೆಳಗ್ಗಿನಿಂದಲೇ ಖರೀದಿ ಮಾಡಲು ಮುಗಿಬೀಳುತ್ತಿದ್ದು, ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸಲು ಪೊಲೀಸರು ಹರಸಾಹಸ ನಡೆಸುತ್ತಿದ್ದರು. ಅವೈಜ್ಞಾನಿಕ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಲು ಆಗ್ರಹಿಸಿ 20ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಅವೈಜ್ಞಾನಿಕವಾದ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ರಾಜ್ಯ ಸರ್ಕಾರಿ ಎಸ್ಪಿಎಸ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವಿಎಸ್ ಪರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಮೇಶ್ ಅವರು, 1/4/2006 ನಂತರ ಸರ್ಕಾರಿ ಸೇವೆ ಸೇರಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ನೂತನ ಪಿಂಚಣಿ ಯೋಜನೆ ಜಾರಿಗೆ ತಂದಿದ್ದು, ಈ ಯೋಜನೆಯು ನೌಕರರಿಗೆ ಅವೈಜ್ಞಾನಿಕ ಜೊತೆಗೆ ಮಾರಕವಾಗಿದೆ ಎಂದರು. ಈ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಜನವರಿ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಪರಮೇಶ್ವರ್ ಹೇಳಿದರು. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಎಲ್ಲಾ ಎಸ್ಪಿಎಸ್ ನೌಕರರು ಈ ಧರಣಿಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ 2 ಲಕ್ಷ ಎಸ್ಪಿಎಸ್ ನೌಕರರು ಭಾಗವಹಿಸುತ್ತಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ತುಮಕೂರು ರಾಜ್ಯ ಘಟಕದ ವತಿಯಿಂದ ದಿನಾಂಕ 20/1/2018 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ ಚಲೋ ಒಂದು ದಿನದ ಉಪವಾಸ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. 2 ಲಕ್ಷ ಜನ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರು ಪ್ರತಿನಿಧಿಸತಕ್ಕಂಥ ಸಂಘ ನಮ್ಮದಾಗಿದ್ದು, ಅವತ್ತಿನ ದಿನ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಇಲಾಖೆಗಳ ಎಲ್ಲ ಎನ್ಪಿಎಸ್ ನೌಕರರು ಕೂಡ ಈ ಧರಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ನಿಶ್ಚಿತವಾಗಿರತಕ್ಕಂಥ ಹಳೆ ಪಿಂಚಣಿ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಬೇಕು ಅಂತೇಳಿ ಆಗ್ರಹಿಸಿ ನಾವು ಒಂದು ದಿನದ ಈ ಫ್ರೀಡಂ ಪಾರ್ಕ್ ಚಲೋ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ನೌಕರ ಬಂಧುಗಳು ಕೂಡ ಈ ಧರಣಿಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಜೊತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ರಂಗನಾಥ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಯಚಂದ್ರ, ನಾಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಅನುದಾನ ಕಡಿತ ವಿರೋಧಿಸಿ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಕೇಂದ್ರ ಸಚಿವರ ಮನೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ ತಿಂಗಳ 17ರಂದು ಕೇಂದ್ರ ಸಚಿವರ ಮನೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಮುಖಂಡರು ಹಾಗೂ ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಜೀಬ್ ಅವರು, ಅಂಗನವಾಡಿ ಅಕ್ಷರ ದಾಸೋಹ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಈಡೇರಿಕೆ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನ ಕಡಿತ ವಿರೋಧಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಐಸಿಡಿಎಸ್ ಯೋಜನೆ ಪ್ರಾರಂಭವಾಗಿ 42 ವರ್ಷಗಳಾಗಿದೆ. ಈ ಯೋಜನೆಯಲ್ಲಿ ಕೆಲಸ ಮಾಡುವ 28 ಲಕ್ಷ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅತ್ಯಲ್ಪ ಗೌರವ ಧನಕ್ಕೆ ದುಡಿಯುತ್ತಿದ್ದಾರೆಂದು ಮುಜೀಬ್ ತಿಳಿಸಿದರು. ಕೇಂದ್ರ ಸಚಿವರುಗಳಾದ ರಮೇಶ್ ಜಿಗಜಿಣಗಿ, ಅನಂತಕುಮಾರ್ ಹೆಗಡೆ, ಅನಂತಕುಮಾರ್ ಸದಾನಂದಗೌಡ ಇವರ ನಿವಾಸಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಬಿಸಿಯೂಟ ಯೋಜನೆಗೆ ಕಡಿತವಾಗಿರುವ ಅನುದಾನ ವಾಪಸ್ಸು ಕೊಡಬೇಕೆಂದು ಆಗ್ರಹಿಸಿ ಈ ಹೋರಾಟ ಕೈಗೊಂಡಿರುವುದಾಗಿ ಹೇಳಿದರು. ಹೆಚ್ಚು ಹೆಚ್ಚು ಜನರುಗಳು ಸೇವೆಯಿಂದ ವಂಚಿತರಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಅದರಲ್ಲಿ ದುಡಿತಾ ಇರುವಂತಹ ಲಕ್ಷಗಟ್ಟಲೆ ಕಾರ್ಮಿಕರೇನಿದ್ದಾರೆ ಅವರು ಸಹ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಇಲ್ಲಿ ಎರಡೂ ಇದೆ. ಒಂದು ಕೇಂದ್ರ ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ ಯೋಜನೆಯನ್ನ
ಪಾಪ್ಯುಲರ್ ಪ್ರೋಗ್ರಾಂ ಆಗಿ ಜಾರಿ ಮಾಡಲಿಕ್ಕೆ ಬಯಸುತ್ತದೆ. ಆದರೆ ನಿಜವಾಗ್ಲೂ ಹೆಣ್ಣು ಮಕ್ಕಳ ಅಭಿವೃದ್ಧಿಗಿರುವಂತಹ ಯೋಜನೆಗಳಿಗೆ ಅನುದಾನವನ್ನು ಕಡಿತ ಮಾಡ್ತಾ ಇದೆ. ಸೊ ಈ ಸರ್ಕಾರದ ನಡೆಯನ್ನ ವಿರೋಧ ಮಾಡಿ ಅಂಗನವಾಡಿ ನೌಕರರು, ಮಧ್ಯಾಹ್ನದ ಬಿಸಿ ಊಟದ ಕೆಲಸಗಾರರು, ಹಾಗೆ ಆಶಾ ನೌಕರರು, ಕೇಂದ್ರ ಸರ್ಕಾರ ಇದನ್ನ ಸಾಮಾಜಿಕ ವಲಯಕ್ಕೆ ಕೊಡುವಂತಹ ಅನುದಾನ ಕಡಿತ ಮಾಡಿರುವಂತಹ ಕ್ರಮವನ್ನು ಹಿಂದಕ್ಕೆ ಪಡಿಬೇಕು. ಇದರಲ್ಲಿ ದುಡಿತಾ ಇರುವಂತಹ ನೌಕರರ ಹಿತವನ್ನ ರಕ್ಷಣೆ ಮಾಡಬೇಕು. 15ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಿನಂತೆ ಮತ್ತೆ 44-45ನೇ ಭಾರತೀಯ ಕಾರ್ಮಿಕ ಸಮ್ಮೇಳನ ಏನು ಹೇಳಿದೆ, ಸ್ಕೀಮ್ ನೌಕರರು ಸಹ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಬೇಕು ಅನ್ನುವಂತ ಸರ್ವಾನುಮತದ ಶಿಫಾರಸು ಏನಿದೆ ಅದರನ್ವಯ ಇವರಿಗೆ, ಇದರಲ್ಲಿ ದುಡಿಯುವಂತ ನೌಕರರಿಗೆ ಕಾರ್ಮಿಕರ ಮಾನ್ಯತೆ ಕೊಟ್ಟು ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಿ ಅವರಿಗೆ ಕಾರ್ಮಿಕರಿಗೆ ಕೊಡುವಂತಹ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಇಟ್ಟುಕೊಂಡು ಕೇಂದ್ರ ಸಚಿವರ ಮನೆಗಳ ಮುಂದೆ ಇದೇ ತಿಂಗಳು ನಾವು 17ನೇ ತಾರೀಕು ಧರಣೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಲ್ಜಾರ್ ಬಾನು, ಖಜಾಂಚಿ ಅನಸೂಯ, ಜಿಲ್ಲಾ ಕಾರ್ಯದರ್ಶಿ ಎಸ್ ಕೆ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಸೌಂದರ್ಯ ಕಾಲೇಜಿನಲ್ಲಿ ವಿವೇಕಾನಂದರ ಜಯಂತಿ ನಡೆಯಿತು. ನೆಲಮಂಗಲ ತಾಲೂಕು ಟಿ ಬೇಗೂರಿನ ಸೌಂದರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟೀಯ ಯುವ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮುಖ್ಯ ಅತಿಥಿಯಾಗಿದ್ದ ತುಮಕೂರಿನ ಭಗವದ್ಗೀತಾ ಪ್ರತಿಷ್ಠಾನದ ಮುಖ್ಯಸ್ಥ ಕಿರಣ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಆದರ್ಶ ಇಂದಿನ ಯುವ ಪ್ರತಿಭೆಗಳಲ್ಲಿ ರಾರಾಜಿಸಬೇಕು. ವಿವೇಕಾನಂದರ ಆದರ್ಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದರು. ಕಾಲೇಜಿನ ಸಂಸ್ಥಾಪಕರಾದ ಸೌಂದರ್ಯ ರಮೇಶ್ ಮಾತನಾಡಿ, ಇಂದಿನ ಯುವ ಪೀಳಿಗೆ ಸ್ವಾಮಿ ವಿವೇಕಾನಂದರ ಆದರ್ಶ ಅನುಸರಿಸಬೇಕು. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ವಿವೇಕಾನಂದರ ಜಯಂತಿ ಆಯೋಜಿಸಲಾಗುತ್ತಿದೆ ಎಂದರು. ಪಿಯು ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಹಾಗೂ ಶಾಲಾ ಮಕ್ಕಳಿಂದ ವಿವೇಕಾನಂದ ಜನ್ಮದಿನಾಚರಣೆ. ವಿವೇಕಾನಂದರು ನಮ್ಮ ಸಂಸ್ಕೃತಿಯನ್ನು ಹೊರದೇಶಗಳಲ್ಲಿ ಪ್ರಚಾರ ಮಾಡಿದರು. ಯಾಕಂದ್ರೆ ಅವರು ಅಮೆರಿಕಕ್ಕೆ ಚಿಕಾಗೋಗಿ ಹೋಗಿಟ್ಟು ಅಕ್ಕ ತಂಗಿಯರೇ ಅಂತ ಒಂದು ಮಾತು ಹೇಳಿದ ಅದು ಎಲ್ಲ ನಮ್ಮ ವಿಶ್ವಕ್ಕೇನೆ ಒಂದು ಜನಪ್ರಿಯವಾಗಿದೆ. ಇದನ್ನು ನಮ್ಮ ಮಕ್ಕಳು ಮರೆಯಬಾರದು ಅಂತ ಹೇಳಿಬಿಟ್ಟು ನಾವು ಪ್ರತಿ ವರ್ಷವೂ ಈ ಜನ್ಮದಿನಾಚರಣೆ ಆಚರಣೆ ಮಾಡ್ತೇವೆ. ಅದರ ಜೊತೆಗೆ ಈ ಸಲ ವಿಶೇಷವಾಗಿ ಈ ಸಂಕ್ರಮಣ ಒಂದು ವಿಶೇಷತೆ. ಪ್ರಾಂಶುಪಾಲ ದಿನೇಶ್, ಉಪನ್ಯಾಸಕರಾದ ಲಕ್ಷ್ಮೀಕಾಂತ್, ರಾಧಾ, ಶ್ರೀನಿವಾಸ್ ಇತರರು ಇದ್ದರು. ಬ್ರೇಕ್ ನಂತರ ವಾರ್ತೆಗಳಿಗೆ ಸ್ವಾಗತ. ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ದೇವರ ಹೊಸಹಳ್ಳಿಯ ಜಗಜ್ಯೋತಿ ಬಸವೇಶ್ವರ ಹಾಗೂ ಉಪಾಧ್ಯಕ್ಷರಾಗಿ ಎ ಪಿಳ್ಳಪ್ಪ ಅವಿರೋಧವಾಗಿ ಆಯ್ಕೆಯಾದರು. 12 ನಿರ್ದೇಶಕರನ್ನೊಳಗೊಂಡ ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘ ಎಂಎಲ್ಸಿ ಬೆಮ್ಮಲ್ ಕಾಂತರಾಜು ಅಣತಿಯಂತೆ ಸರ್ವ ಸದಸ್ಯರು ಒಪ್ಪಿ ಅಧ್ಯಕ್ಷ ಶಿವರಾಮಯ್ಯರಿಂದ ತೆರವಾಗಿದ್ದ ಸ್ಥಾನಕ್ಕೆ ದೇವರ ಹೊಸಹಳ್ಳಿಯ ಜಗಜ್ಯೋತಿ ಬಸವೇಶ್ವರ ಹಾಗೂ ಕೃಷ್ಣಮೂರ್ತಿ ಅವರಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಎ ಪಿಳ್ಳಪ್ಪ ಅವರು ಆಯ್ಕೆ ಮಾಡಿದರು. ಅದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಬೆಂಬಲಿಗರು ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ್ ಮಾತನಾಡಿ, ವಿಮಲ್ಕಾಂತರಾಜು ನಿರ್ದೇಶನದಂತೆ ಎಲ್ಲಾ ಸದಸ್ಯರು ಒಪ್ಪಿ ನನ್ನನ್ನ ಸಂಘದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಸಂಘದ ಕಡೆಯಿಂದ ಇನ್ನೂ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿ ಸಹಕಾರ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಉಪಾಧ್ಯಕ್ಷ ಎ ಪಿಳ್ಳಪ್ಪ ಮಾತನಾಡಿ, ಎಲ್ಲಾ ನಿರ್ದೇಶಕರು ಒಮ್ಮತದಿಂದ ನನ್ನನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಸಂಘದ ಬೆಳವಣಿಗೆಗೆ ಶ್ರಮಿಸುತ್ತೇನೆ ಎಂದರು. ಗೋವೇನಹಳ್ಳಿ ಶಿವಣ್ಣ, ಬರಗೇನಹಳ್ಳಿ ಪುಟ್ಟರಂಗಯ್ಯ, ಸೋಂಪುರ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್, ಎಪಿಎಂಸಿ ನಿರ್ದೇಶಕ ಗಂಗಣ್ಣ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿವಿಧ ಹುದ್ದೆ ನೀಡಿ ನೇಮಕಾತಿ ಪತ್ರ ವಿತರಿಸಲಾಯಿತು.
ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದು ಪಕ್ಷ ಸಂಘಟಿಸುತ್ತಿರುವ ನಾಯಕರನ್ನು ಗುರುತಿಸಿ ಹೆಚ್ಚಿನ ಕೆಲಸ ಪಕ್ಷ ಸಂಘಟನೆಯಲ್ಲಿ ತೊಡಗಲು ವಿವಿಧ ಹುದ್ದೆಗಳ ನೇಮಕಾತಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವಲ್ಲಿ ಮುಖಂಡರು ಸಂಘಟನೆ ಮಾಡಬೇಕು. ಗುಂಪುಗಾರಿಕೆ ಮಾಡದೆ ಈ ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸುವ ನಿಟ್ಟನಲ್ಲಿ ದುಡಿಯಬೇಕು. ನಾಮಕಾವಸ್ಥೆ ಹುದ್ದೆ ತೆಗೆದುಕೊಳ್ಳದೆ ಮುಂಬರುವ ಚುನಾವಣೆಯಲ್ಲಿ ನಿಮ್ಮ ಕೊಡುಗೆ ಪಕ್ಷಕ್ಕೆ ಬಹಳ ಮುಖ್ಯ ಎಂದು ತಿಳಿಸಿದರು. ಕೆಪಿಸಿಸಿ ಪರಿಶಿಷ್ಟ ಜಾತಿ ಇಲಾಖೆಯ ರಾಜ್ಯ ಸಂಚಾಲಕ ಪ್ರಕಾಶ್ ನೇಮಕಾತಿ ಪತ್ರ ಸ್ವೀಕರಿಸಿ ಮಾತನಾಡಿ, ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಬೆನ್ನೆಲುಬಾಗಿ ಪಕ್ಷ ಅಧಿಕಾರಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿದ್ರು. ಇಂಥ ದಲಿತ ವರ್ಗ ಮುಖ್ಯ ವಾಹಿನಿಗೆ ಬರಬೇಕಾಗಿದೆ ಎಂದರು. ಸ್ವತಂತ್ರ ಬಂದಾಗಿನಿಂದ ನಮ್ಮ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿರುವಂತದ್ದು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಅವರ ಒಂದು ಸಹಕಾರದಿಂದ ಇವತ್ತು ಕಾಂಗ್ರೆಸ್ಗೆ ನಮ್ಮ ಇತರೆ ಎಲ್ಲ ಮುಖಂಡರ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಏನು ನಮ್ಮ ದಲಿತ ವರ್ಗಗಳು ಇವತ್ತು ಮುಖ್ಯವಾಹಿನಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ದೂರ ಸರಿತಾ ಇವೆನೋ ಅನ್ನೋ ಥರ ಈ ಬೇರೆ ಪಕ್ಷಗಳ ಒಂದು ಆಮಿಷಗಳಿಗಿರ್ಬೋದು, ಬೇರೆ ಪಕ್ಷಗಳ ಒಂದು ಪ್ರಭಾವದಿಂದ ಇರ್ಬೋದು ಇವತ್ತು ಕಾಂಗ್ರೆಸ್ನಿಂದ ದೂರ ಮಾಡುವಂತಹ ಪ್ರಯತ್ನಗಳು ನಡೀತಾ ಇವೆ. ಹಂಗಾಗಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ನನಗೆ ಈ ಎಸ್ಸಿ ಘಟಕದ ರಾಜ್ಯ ಸಂಚಾಲಕರಾಗಿ ಕೊಟ್ಟಿರುವ ಒಂದು ದೊಡ್ಡ ಜವಾಬ್ದಾರಿ ನಿಜವಾಗ್ಲೂ ನನಗೆ ಬಹಳ ಸಂತೋಷ. ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಲೋಕೇಶ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ಎಸ್ಜಿ ನಾರಾಯಣಸ್ವಾಮಿ, ಎಸ್ಜಿ ಮಂಜುನಾಥ್ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ರಾಜಣ್ಣ ನೇತೃತ್ವದಲ್ಲಿ ದೇವನಹಳ್ಳಿ ತಾಲೂಕಿನ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ರಸ್ತೆಗಿಳಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿ ರಾಜಣ್ಣ, ಬಿಜೆಪಿ ಕಾರ್ಯಕರ್ತರನ್ನ ಆರ್ಎಸ್ಎಸ್ ಪದಾಧಿಕಾರಿಗಳು ಉಗ್ರಗಾಮಿಗಳೆಂದು ಹೇಳಿರುವುದನ್ನು ಖಂಡಿಸಿ ಜೈಬಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಿದ್ದರಾಮಯ್ಯನ ಜೊತೆಗಿರುವವರು ಉಗ್ರಗಾಮಿಗಳು, ಹಿಂದೂಗಳ ವಿರುದ್ದ ಈ ರೀತಿಯಾದ ವಿವಾದಾತ್ಮಕ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಎಚ್ಚರಿಸಿದರು. ಬಿಜೆಪಿಯವ್ರನ್ನ ಮತ್ತೆ ಆರ್ಎಸ್ಎಸ್ ನ ಉಗ್ರಗಾಮಿಗಳಂತ ಹೇಳಿ ಕರೆದಿರತಕ್ಕಂತ ವಿಚಾರದಲ್ಲಿ ನಾವು ಜೈಲ್ ಬೀರೋ ಕಾರ್ಯಕ್ರಮವನ್ನು ಮುಂದಿಟ್ಟಿರ್ತಕ್ಕಂಥದ್ದು ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಉಗ್ರಗಾಮಿಗಳಲ್ಲ, ಸಿದ್ದರಾಮಯ್ಯ ಜೊತೆಯಲ್ಲಿರ್ತಕ್ಕಂಥರೇ ಉಗ್ರಗಾಮಿಗಳು ಯಾರಿದ್ದಾರೆ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಹಿಂದೂಗಳನ್ನೆಲ್ಲ ಕೂಡ ಉಗ್ರಗಾಮಿಗಳಂತಂದ್ರೆ ಇವ್ರು ಹಿಂದೂ ಯಾಕೆ ಕೊಟ್ಟದ, ಹಿಂದೂ ಯಾಕೆ ಇರಬೇಕಾಗಿತ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಜೈಲ್ ಬೀರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಬಿಜೆಪಿ ಪಾರ್ಟಿಯ ವತಿಯಿಂದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ದೇವನಹಳ್ಳಿ ತಾಲೂಕಿನ ವತಿಯಿಂದ ನಾವು ಜೈಲ್ ಬೀರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಆಡಳಿತದ ಮತದಿಂದ ಈ ರೀತಿ ಹೇಳ್ತಾ ಇರತಕ್ಕಂಥದ್ದು ಅವರಿಗೆ ಧಿಕ್ಕಾರ ಅಂತೇಳಿ ನಾವೆಲ್ಲ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಇರ್ತಕ್ಕಂಥದ್ದು ಕೇವಲ ಎರಡು ಮೂರು ತಿಂಗಳಲ್ಲಿ ಅಧಿಕಾರವನ್ನು ಕಳ್ಕೊಂಡು ಅವ್ರಿಗೂ ಗೊತ್ತಿದೆ. ಅಧಿಕಾರದ ಕೊನೆಯಲ್ಲಿ ಈ ಮಾತುಗಳನ್ನ ಹಿಂದೂಗಳನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾ ಇರತಕ್ಕಂಥದ್ದು ಇದು ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಡಿಆರ್ ನಾರಾಯಣಸ್ವಾಮಿ ಮಾತನಾಡಿ, ಈ ದೇಶ ಜಾತ್ಯತೀತವಾಗಿದೆ, ಹೀಗಿರುವಾಗ ನಮ್ಮ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಮಾಡಲಾಗುತ್ತಿರುವುದು ಖಂಡನೀಯ, ರಕ್ಷಣೆ ನೀಡಿದ ಸಿದ್ದರಾಮಯ್ಯ ಸರ್ಕಾರ ಇರುವುದು ವ್ಯರ್ಥ ಎಂದು ಹರಿಹಾಯ್ದರು. ತಾಲೂಕು ಅಧ್ಯಕ್ಷ ನಾಗರಾಜ್ ಗೌಡ, ಎವಿ ನಾರಾಯಣಸ್ವಾಮಿ, ಯುವಮೋರ್ಚಾ ಅಧ್ಯಕ್ಷ ಆನಂದ್ ಗೌಡ ಇತರರು ಇದ್ದರು. ತಿಪಟೂರಿನಲ್ಲಿ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಮುಂದಾಳತ್ವದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಿತು. ತಿಪಟೂರಿನಲ್ಲಿ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಅವರ ಮುಂದಾಳತ್ವದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಿತು. ಚಿತ್ರನಟಿ ಡಿಂಪಲ್ ಕ್ವೀನ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಇಂತಹ ಉದ್ಯೋಗ ಮೇಳ ಹೆಚ್ಚಾಗಿ ನಡೆಯುವ ಮೂಲಕ ನಿರುದ್ಯೋಗ ಸಮಸ್ಯೆ ನಿಭಾಯಿಸಬಹುದಾಗಿದೆ ಎಂದರು. ಕೆಟಿ ಶಾಂತಕುಮಾರ್ ಅವರು ಸಮಾಜ ಸೇವೆಯಲ್ಲಿ ತೊಡಗುವ ಮೂಲಕ ಜನಸೇವೆಯಲ್ಲಿ ಪಾಲ್ಗೊಂಡಿದ್ದು ಮುಂದಿನ ಚುನಾವಣೆಯಲ್ಲಿ ಮತದಾರರು ಬೆಂಬಲ ನೀಡಬೇಕೆಂದು ಕೋರಿದರು. ಕ್ಷೇತ್ರದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ವೈಫಲ್ಯದಿಂದಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಎಂದು ಶಾಂತಕುಮಾರ್ ಆರೋಪಿಸಿದರು. ನಿಮ್ಮೆಲ್ಲರೂ ಮತ ಅವರಿಗಾಗಿ ಬಿಕಾಸ್ ಡಿಫ್ರೆಂಟ್ ಟಾಪಿಕ್ ಒಳ್ಳೆ
ರಾಜಕೀಯ ಬಂದು ರಾಜಕಾರಣಿ ಆಗಿ ಕೆಲಸ ಮಾಡಬೇಕು ಅಂತ ಏನು ರೋಗಿಲ್ಲ. ರಾಜಕಾರಣಿ ಆದ್ರೆ ಇಷ್ಟು ಪಕ್ಷ ಸರ್ವಿಸ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಅವರು ಪೊಲಿಟಿಷಿಯನ್ ಆದ್ರೆ ಇನ್ನೆಷ್ಟು ಕೆಲಸ ಮಾಡ್ಬೋದು. ಸೊ ನಿಮ್ಮ ಮತ ಅವರಿಗೆ ಒಳ್ಳೇದಾಗಲಿ. ಎಲ್ಲರೂ ನಾಗಭೂಷಣ್, ಮಡಿನೂರು ಸ್ವಾಮಿ, ಗೋರಗೊಂಡನಹಳ್ಳಿ ಸುದರ್ಶನ್, ಕೆಟಿ ಪುಟ್ಟಣ್ಣ, ಚಿಕ್ಕಸ್ವಾಮಿಗೌಡ, ಅರುಣ್ಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಉದ್ಯೋಗ ಮೇಳದಲ್ಲಿ ಇನ್ಫೋಸಿಸ್, ಹೀರೋ ಹೋಂಡಾ ಸೇರಿದಂತೆ 80ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.